ಸದಲಗಾ ಪಟ್ಟಣದಲ್ಲಿರುವಂತಹ ಒಳಚರಂಡಿ ಸಂಸ್ಕರಣೆ ಘಟಕ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿ ಸಾರ್ವಜನಿಕರ ಒತ್ತಾಯ. ಸದಲಗಾ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಒಳಚರಂಡಿ ಸಂಸ್ಕರಣೆಯ ಘಟಕ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳು ಸದಲಗಾ ಪಟ್ಟಣಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪಟ್ಟಣದಿಂದ ಹೊರಭಾಗಕ್ಕೆ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಇದರ ಕೆಲಸ ಪೂರ್ಣವಾದರೂ ಕೂಡ ಇದು ಸರಿಯಾಗಿ ಉಪಯೋಗವಾಗ್ತಿಲ್ಲ. ಸಂಬಂಧಪಟ್ಟ ಶಾಸಕರಿಗೆ ಯಾವುದೇ ರೀತಿ ಕೇರ್ ಕೊಡದೆ ಕಾಂಟ್ರಾಕ್ಟರ್ಗಳು ಹಾಗೂ ಅಧಿಕಾರಿಗಳು ಈ ಕೆಲಸಕ್ಕೆ ನಿರ್ಲಕ್ಷ್ಯ ತೋರಿರುವುದು ಕಂಡುಬಂದೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸುಮಾರು 45,000 ಜನಸಂಖ್ಯೆಯುಳ್ಳ ಪಟ್ಟಣವಾಗಿದ್ದು ಪ್ರತಿ ಮನೆಯಲ್ಲಿ ಶೌಚಾಲಯವಿದ್ದು ಅದರ ನೀರನ್ನು ಒಳಚರಂಡಿಯ ಮುಖಾಂತರ ಸಂಸ್ಕರಣೆ ಘಟಕಕ್ಕೆ ತಲುಪುತ್ತಿದ್ದು ಅದನ್ನು ಬಂದು ಮಾಡಿ ಮರಳಿ ನದಿಗೆ ನೀರು ಬಿಡುವ ವ್ಯವಸ್ಥೆ ಮಾಡಿದ್ದು ಅದರಿಂದ ನದಿಗೆ ಬಂದ ನೀರು ಕುಡಿಯಲು ಉಪಯೋಗ ಮಾಡಿಕೊಂಡ್ರೆ ಪರಿಣಾಮ ಬೀರುತ್ತಿರುವುದು ಹಾಗೂ ಈಜಲು ಹೋಗುವ ವ್ಯಕ್ತಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಚರ್ಮರೋಗ ಹಾಗೂ ಇನ್ನಿತರ ಕಾಯಿಲೆಗಳು ಬರ್ತಿರುವುದು ಕಂಡು ಬಂದಿದೆ. ಅದೇ ರೀತಿ ಈ ಘಟಕವನ್ನು ಸ್ಥಾಪಿಸಿದ್ದು ಪಟ್ಟಣದ ಸುತ್ತಮುತ್ತಲಲ್ಲಿರುವ ಜನರಿಗೆ ತುಂಬ ತೊಂದರೆಯಾಗಿದೆ. ನದಿಗೆ ನೀರು ಹೆಚ್ಚಾದ ನಂತರ ಸಂಸ್ಕರಣೆ ಘಟಕದಲ್ಲಿರುವಂತಹ ತ್ಯಾಜ್ಯ ನೀರಿನೊತ್ತಡದಿಂದ ನೀರು ಮರಳಿ ಪಟ್ಟಣಕ್ಕೆ ಬರುವುದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಿರುವುದು ಒಳಚರಂಡಿಯ ಸಂಸ್ಕರಣೆ ಘಟಕದಿಂದ. ಅದಕ್ಕೆ ಸೂಕ್ತವಾದ ಸ್ಥಳವನ್ನು ಗುರುತಿಸಿ ಬರುವ ದಿನಗಳಲ್ಲಿ ಇದನ್ನು ಸರಿಪಡಿಸಬೇಕಾಗಿ ಸಾರ್ವಜನಿಕರ ಒತ್ತಾಯ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಎಂದು ಸಾರ್ವಜನಿಕರಿಗೆ ಒತ್ತಾಯ. ಐಸಿಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ.